ಲಾಕ್ಡೌನ್ ಇನ್ನೂ ಸಂಪೂರ್ಣವಾಗಿ ಮುಕ್ತವಾಗಿಲ್ಲ. ದೇವಾಲಯಗಳು ಮಠಗಳು ಇನ್ನೂ ತೆರೆದಿಲ್ಲ. ಅದಮಾರು ಮಠದ ಪರ್ಯಾಯ ಆರಂಭವಾದಾಗಿನಿಂದ ಉಡುಪಿಯ ಕೃಷ್ಣ ಮಠದಲ್ಲಿ ಯಾವುದೇ ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ನಡೆಸುವುದಕ್ಕೆ ಸಾಧ್ಯವಾಗಿಲ್ಲ. ಮಠಕ್ಕೆ ಭಕ್ತರ ಭೇಟಿಗೆ ಅವಕಾಶವೂ ಸಿಕ್ಕಿಲ್ಲ. ಈ ಸಂದರ್ಭವನ್ನು ಅನುಕೂಲವಾಗಿ ಮಾಡಿಕೊಂಡಿರುವ ಅದಮಾರು ಮಠದವರು ಕೃಷ್ಣ ಮಠದ ಜೀರ್ಣೋದ್ಧಾರಕ್ಕೆ ನಾನಾ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಸ್ವದೇಶಿ ವಿಚಾರಗಳಿಗೆ ಹೆಚ್ಚಿನ ಒತ್ತು ನೀಡುವ ಅದಮಾರು ಮಠದ ಈಶಪ್ರಿಯ ತೀರ್ಥರು ಈಗಾಗಲೇ ಸಂಪೂರ್ಣ ಮಠವನ್ನು ದೇಸೀತನಕ್ಕೆ ಮಾರ್ಪಾಟು ಮಾಡಿದ್ದಾರೆ. ಸುಣ್ಣ, ಬಣ್ಣ, ಅಲಂಕಾರ ಪ್ರತಿಯೊಂದರಲ್ಲೂ ರಾಸಾಯನಿಕ ಮುಕ್ತ ವಾತಾವರಣಕ್ಕೆ ಒತ್ತು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇರಿಸಲಾಗಿದ್ದು, ಮಠದ ಸಂಪೂರ್ಣ ವಿದ್ಯುದೀಕರಣ ವ್ಯವಸ್ಥೆಯನ್ನು ಸೋಲಾರ್ ಸಿಸ್ಟಮ್ಗೆ ಬದಲಾಯಿಸಲಾಗಿದೆ. ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಮಠಕ್ಕೆ ಬೇಕಾದಷ್ಟು ವಿದ್ಯುತ್ ಸಂಪೂರ್ಣ ಬಳಕೆಯಾದ ನಂತರ ಮಿಕ್ಕಿದ ವಿದ್ಯುತ್ತನ್ನು ಮೆಸ್ಕಾಂಗೆ ಮಾರಾಟ ಮಾಡಲು ಕೃಷ್ಣ ಮಠ ಸಜ್ಜಾಗಿದೆ. ರಾಜಾಂಗಣದ ಮೇಲ್ಭಾಗದಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಪರಿಸರಕ್ಕೆ ಇದೊಂದು ಮಹತ್ವದ ಕೊಡುಗೆಯಾಗಲಿದೆ. ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿ ಅದರಿಂದ ವಿದ್ಯುಚ್ಛಕ್ತಿ ಉತ್ಪಾದನೆಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಈ ವರ್ಷ ಅದನ್ನು ಅಳವಡಿಸಲಾಗಿದೆ. ಇದರಿಂದ ನಮಗೆ ತುಂಬ ಹೊರೆ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ನಾವು ವಿದ್ಯುತ್ತನ್ನು ಪಡೆಯುವಾಗ ಅದನ್ನು ತಯಾರು ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಮೆಥಡ್ ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದು ಕೋಲ್ ಯೂಸ್ ಮಾಡಿ ಮಾಡೋದು, ಈ ಥರ ಅದರಿಂದ ಏನು ಪರಿಸರಕ್ಕೆ ಹಾನಿ ಆಗ್ತದೆ, ಅದನ್ನು ಕೂಡ ನಾವು ಸ್ವಲ್ಪ ಕಡಿಮೆ ಮಾಡಿದಂತೆ ಆಗ್ತದೆ ಅನ್ನುವ ದೃಷ್ಟಿಯಿಂದಲೂ ಕೂಡ ಇದನ್ನು ಅಳವಡಿಸಬೇಕು ಅಂತ ಪ್ರಯತ್ನ ಮಾಡಿದ್ದೇವೆ. ಸುಮಾರು ಖರ್ಚಾಗಿದೆ, ಆದರೂ ಕೂಡ ಅದು ಒಂದು 5 ವರ್ಷದ ಅವಧಿಯಲ್ಲಿ ಅದೆಲ್ಲ ವಾಪಸ್ ಬರಬಹುದು. ಆ ನಂತರದ ದಿನಗಳಲ್ಲಿ ನಮಗೆ ಅದು ಬಂದದ್ದು ಒಂದು ಲಾಭ ಅಂತ ಕೂಡ ಅನಿಸ್ಕೊಳ್ತದೆ. ಹಾಗಾಗಿ ಇವತ್ತು ಸ್ವಲ್ಪ ಉಳಿಸಿದರೂ ಕೂಡ ಅದು ಪೂಜೆಗೆ ವಿನಿಯೋಗ ಆಗ್ತದೆ, ಆ ದುಡ್ಡು ಮತ್ತೆ ಬೇರೆ ಕಡೆ ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಆಗ್ತದೆ. ಆ ದೃಷ್ಟಿಯಿಂದ ನಾವು ಸೋಲಾರ್ ಅಳವಡಿಸುವ ಬಗ್ಗೆ ಚಿಂತನೆ ನಡೆಸಿತ್ತು, ಅದು ಇವತ್ತು ಕಾರ್ಯಗತ ಆಗಿದೆ. ಕೃಷ್ಣ ಮಠವನ್ನು ಸೋಲಾರ್ ಸಿಸ್ಟಮ್ಗೆ ಬದಲಾಯಿಸಿದ ನಂತರ ಪ್ರತಿ ತಿಂಗಳು ಸುಮಾರು 1.5 ಲಕ್ಷ ರೂಪಾಯಿ ಉಳಿತಾಯವಾಗಲಿದೆ. ಉಳಿಕೆಯ ಹಣವನ್ನು ಭಕ್ತರ ವಿವಿಧ ಸೇವೆಗಳಿಗೆ ವಿನಿಯೋಗಿಸಲು ಮಠ ಚಿಂತನೆ ನಡೆಸಿದೆ. ಈಗಾಗಲೇ ಬಂದಿರುವ ಉಳಿತಾಯದ ಹಣದಲ್ಲಿ ಕೊರೋನಾ ಸಂದಿಗ್ಧತೆಯಿಂದ ಬಳಲುತ್ತಿರುವ ಆರೋಗ್ಯ ಇಲಾಖೆಗೆ ಸುಸಜ್ಜಿತ ಆಂಬ್ಯುಲೆನ್ಸ್ ನೀಡಲು ಉಪಯೋಗಿಸಲಾಗಿದೆ. ಸುಮಾರು 5 ವರ್ಷಗಳಲ್ಲಿ ತಗುಲಿರುವ ವೆಚ್ಚದ ಸಂಪೂರ್ಣ ಹಣ ವಾಪಸಾಗುವ ಸಾಧ್ಯತೆ ಇದೆ. ಮುಂದಿನ ವರ್ಷಗಳಲ್ಲಿ ಮಠಕ್ಕೆ ವಿದ್ಯುತ್ ಸಂಪೂರ್ಣ ಉಚಿತವಾಗಿ ಲಭ್ಯವಾಗಲಿದ್ದು ಕೃಷ್ಣ ಮಠದ ಚಿತ್ರಣವೇ ಬದಲಾಗಲಿದೆ. ಸದ್ಯ ನಾವು ಬಳಸುವ ಸಾಂಪ್ರದಾಯಿಕ ವಿದ್ಯುತ್ ವ್ಯವಸ್ಥೆಯಲ್ಲಿ ಕಲ್ಲಿದ್ದಲು ಅಥವಾ ಜಲ ವಿದ್ಯುತ್ ಘಟಕದಿಂದ ಉತ್ಪಾದನೆಯಾದ ವಿದ್ಯುತ್ತನ್ನು ಬಳಸುವುದು ಪದ್ಧತಿ. ಇದರಿಂದ ಪರಿಸರಕ್ಕೆ ಅಪಾರ ಹಾನಿಯಾಗುವ ಸಾಧ್ಯತೆಗಳಿರೋದ್ರಿಂದ ಸಂಪೂರ್ಣ ಸೋಲಾರ್ ಸಿಸ್ಟಮ್ಗೆ ಕೃಷ್ಣ ಮಠವನ್ನು ಬದಲಾಯಿಸುವ ನಿರ್ಧಾರವನ್ನು ಸ್ವಾಮೀಜಿ ಕೈಗೊಂಡಿದ್ದಾರೆ. ಪರಿಸರ ರಕ್ಷಣೆಯ ದೃಷ್ಟಿಯಿಂದ ಇದೊಂದು ಮಹತ್ವದ ನಿರ್ಧಾರವೂ ಹೌದು. ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಕಲ್ಲಿದ್ದಲಾಧಾರಿತ ಉಷ್ಣವಿದ್ಯುತ್ ಸ್ಥಾವರದ 2 ಘಟಕಗಳು ಕಾರ್ಯಾಚರಿಸ್ತಾ ಇದೆ. ಇದರಿಂದ ಪರಿಸರಕ್ಕೆ ಅಪಾರ ಪ್ರಮಾಣದ ಹಾನಿಯಾಗುತ್ತಿದ್ದು ಜನರು ಸಂಕಷ್ಟದಲ್ಲಿದ್ದಾರೆ. ವಿದ್ಯುತ್ ಬಳಕೆ ದೃಷ್ಟಿಯಿಂದ ಆತ್ಮನಿರ್ಭರವಾಗುವುದು ಕೃಷ್ಣ ಮಠದ ಉದ್ದೇಶ. ಈ ನಿರ್ಧಾರಕ್ಕೆ ಎಲ್ಲೆಡೆಯಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ.